ನಮ್ಮ ವಕೀಲರು ಸೇರಿ ಪ್ರಾಣಮದರ ಕೂಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಒಬ್ಬರು ಕಲಾವಿದರು ಇದ್ದಾರೆ ನಮ್ಮೊಟ್ಟಿಗೆ ಜಡ್ ಪ್ರಕಾಶ್ ನಾರಾಯಣ ಅವರು ಅವರು ಧರ್ಮಸನ ಮೇಳದ ಆಟ ಸಾಲಿಗ್ರಾಮ ಕುಂದಾಪುರ ಆ ಕಡೆ ಇರ್ತಿದ್ರು ಆದರೂ 8:30 ಗಂಟೆಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಹಾಜರಾಗ್ತಿದ್ರು ಒಂದು ಆ ಕಲೆಯನ್ನು ಪ್ರೀತಿಸುತ್ತಿದ್ರು ಅವರು ಒಂದು ಒಮ್ಮೆ ಒಂದು ದಿವಸ 10 ಗಂಟೆ ಆದರೂ ಕಾಣಲಿಲ್ಲ ಯಾರು ಇರಲಿಲ್ಲ ನಮ್ಮ ವಕೀಲರು ಮಿತ್ರರು ಹೋದರು ಕೆಲವೇ ಅದೇ ಪ್ರಕಾಶ್ ನಾರಾಯಣ ಮತ್ತೆ ಒಂದು ಎರಡು ಜನ ಅರ್ಥಧಾರಿಗಳಾಗಿರುವಂತೆ ಮಾತ್ರ ಇತ್ತು ಅಷ್ಟೊತ್ತಿಗೆ ಇವರು ನಾವು ಹೊರಡುವಾಗ ಇವರು ವೇದಿಸಿರು ಬಂದರು ನಾನು ಲೇಟ್ ಆಯ್ತು ಮಾತ್ರ ನಾವು ಮಾಡುವ ಅಂತ ಹೇಳಿದ್ರು ಯಾರಿಗಿಲ್ಲದೆ ತೊಂದರೆ ಇಲ್ಲ ಅಂತ ಹಾಗೆ ಎರಡು ಮೂರು ಜನ ಕಲಾವಿದರನ್ನು ನಮ್ಮ ವಕೀಲರುಗಳ ಸ್ನೇಹಿತರ ಒಟ್ಟಿಗೆ ಹಾಡನ್ನು ಈ ಭಾಗವತಿಕೆಯನ್ನು ಮಾಡಿದ ಅಪರೂಪರ ಕಲಾವಿದರು ಯಾವುದೇ ಸಂಭಾವನೆಯನ್ನು ಅವರು ನಮ್ಮಿಂದ ತೆಕ್ಕೊಂಡಿರಲಿಲ್ಲ ಅಷ್ಟು ಕೂಡ ಆ ಯಕ್ಷಗಾನ ಈ ಕಲೆಯನ್ನು ಪ್ರೀತಿಸುವಂಥ ಅವರು ಅಪರೂಪದ ಕಲಾವಿದರು ಕೃತಿಗೇಟ ಗ್ರಾಮ ಅವರನ್ನು ಇವತ್ತು ನಾವು ಅವರ ಸಾಧನೆಯನ್ನು ಅವರ ಆ ಮೇಲುಕೆಯನ್ನು ಗುರುತಿಸಿಕೊಂಡು ನಾವು ಅವರನ್ನು ಇವತ್ತು ಈ ಹೊತ್ತು ಅವರನ್ನು ಒಂದು ಗೌರವಿಸ್ತಾ ಇದ್ದೇವೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸ್ನೇಹಿತರಾದ ಪುಷ್ಪರಾಜ್ ಹೆಗಡೆಯವರು ಅವರನ್ನು ಬರಬೇಕು ವೇದಿಕೆಗೆ ಬರಬೇಕು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ ಪುಷ್ಪರಾಜ್ ಹೆಗಡೆಯವರು ಸ್ನೇಹಿತರು ಅವರು ಬರುವ ಕಲಾವಿದರು ಕಲಾಭಿಮಾನಿಗಳು ಯಕ್ಷಗಾನವನ್ನು ಆಯೋಜಿಸಿದವರು ಕಾರ್ಯಕ್ರಮಕ್ಕೆ ತುಂಬು ಪ್ರತಿಯೊಂದು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವ ಮೂಲಕ ಪ್ರೋತ್ಸಾಹ ನೀಡುವಂತಹ ಪುಷ್ಪರಾಜ್ ಹೆಗಡೆಯವರು ನಾನು ಮೊನ್ನೆ ಅವರಿಗೆ ಸುಮಾರು 3-4 ವರ್ಷದಿಂದ ಪಳ್ಳ ಸಂಪರ್ಕ ಇಲ್ಲ ನಾನೊಂದು ಕರೆ ಮಾಡುವಾಗ ಅವ್ರು ಹೇಳಿದರು ಹಾ ವಕೀಲರು ಅಂತ ಹೇಳಿದ್ರೆ 4 ವರ್ಷದಿಂದ ನಮ್ಮ ಪರಿಚಯ ಇದು ಸಂಪರ್ಕ ಇಲ್ಲದ್ರು ಕೂಡ ಕೇವಲ ನನ್ನ ಧ್ವನಿಯ ಮೂಲಕ ಅವರು ನನ್ನನ್ನು ಗುರುತಿಸಿದ್ರು ಎಂದರೆ ಅಷ್ಟು ಆತ್ಮೀಯತೆಯನ್ನು ಭಾವನೆಯನ್ನು ಅವರು ಹಂಚಿಕೊಂಡಿದ್ದಾರೆ ಅವರನ್ನು ಇವತ್ತು ನಾವು ಈ ವನದುರ್ಗ ಸೇವಾ ಪ್ರತಿಷ್ಠಾನದ ವತಿಯಿಂದ ಕಲಾ ಪ್ರತಿಷ್ಠಾನದ ವತಿಯಿಂದ ಇವತ್ತು ಅವರನ್ನು ಗೌರವಿಸ್ತಾ ಇದ್ದೀವಿ ಅದನ್ನು ಅವರು ಸ್ವೀಕರಿಸಬೇಕು ಅಂತೇಳಿ ಕೇಳಬೇಕಾಗಿದೆ ವಂದನೆಗಳು ಪುಷ್ಪರಾಜ್ ಹೆಗಡೆಯವರಿಗೆ ಹಾಗೆ ಈ ಒಂದು ಗೌರವವನ್ನು ಸ್ವೀಕರಿಸಿದಂಥ ಕೊಡ್ರಿ ಕೂಡ ವಂದನೆಗಳು ಒಂದು ಎರಡು ಮಾತು ಕಲಾವಿದರಾಗಿ ಎರಡು ಮಾತು ಎಲ್ರಿಗೂ ನಮಸ್ಕಾರ ಕಳೆದ ತಿರುಗಾಟದಿಂದ ನಾನು ಈಗ ನಿವೃತ್ತಿ ಹೊಂದಿದ್ದೇನೆ ನಿವೃತ್ತಿ ಹೊಂದಿದಾಗ ಇಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅಂತ ಅದನ್ನು ಮಾಡ್ತಾ ಇದ್ದೆ ಅದಕ್ಕೆ ತಕ್ಕಂತಹ ಕೆಲವು ಒತ್ತಡ ಕೆಲಸದ ಒತ್ತಡಗಳಿವೆ ಕೆಲವು ಕೆಲಸಗಳಿತ್ತು ಅಂದರೆ ಮುಖ್ಯವಾಗಿ ನನ್ನ ಮಗಳ ಮದುವೆ ಅದೆಲ್ಲ ಮುಗಿಸಿ ಈಗ ಒಂದು ತಿಂಗಳಿಂದ ಸ್ವಲ್ಪ ಬಿಡುವು ಸಿಕ್ಕಿದೆ ನಮ್ಮ ಸ್ನೇಹಿತರಾದಂಥ ವಕೀಲರು ಶಂಕರ ಭಟ್ರು ಒಂದು ಆಟಕ್ಕೆ ಬರ್ಬೋದು ಏನು ಉತ್ತರ ಕೊಡುವುದು ಅಂತ ಗೊತ್ತಾಗಲಿಲ್ಲ ಅವ್ರನ್ನ ಬಿಡ್ಲಿಕ್ಕೆ ಗೊತ್ತಿಲ್ಲ ಎಲ್ಲಿ ಆಟ ಹೇಗೆ ಏನು ತಡ್ಕೊಂಡು ಮೇಳ ನಾನು ಯಾವ ಮೇಳಕ್ಕೂ ಮೇಳದ ರಂಗಸ್ಥಳಕ್ಕೆ ಹೋಗಿ ಪದ್ಯ ಹೇಳಿದವಲ್ಲ ಯಾವ ಅಂತ ಮಳೆಗಾಲ ತಿರುಗಾಟದಲ್ಲಿ ಮಾಡಿದ್ದೇನೆ ಹೊರತು ತಿರುಗಾಟದ ಸಮಯದಲ್ಲಿ ಮಾಡಲಿಕ್ಕಿಲ್ಲ ಏಕೆಂದರೆ ಶಿಸ್ತುವೇ ಹಾಗೆ ಒಂದು ಮೇಳದ ತಿರುಗಾಟ ಮಾಡಿದಾಗ ತಿರುಗಾಟದಲ್ಲಿರುವಾಗ ಇನ್ನೊಂದು ಮೇಳದಲ್ಲಿ ಭಾಗವಹಿಸಲಿಕ್ಕಿಲ್ಲ ಅದು ಮೇಳದ ಶಿಸ್ತು ಯಕ್ಷಗಾನದ ಶಿಸ್ತು ಈಗ ನಾನು ಮೇಳದ ನಿವೃತ್ತಿಯಾಗಿದ್ದೇನೆ ಹಾಗಾಗಿ ದೇನ್ ತಡ್ಕೆ ಮೇಳಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ಒಂದೇ 5 or 6 ಮತ್ತೆ ಬರಬೇಕೋ ಬೇಡ ಈಗ ಮತ್ತೆ ಹೇಳಿದೆ ಮತ್ತೆ ನಾನು ಯಾಕಂದರೆ ಯಕ್ಷಗಾನದ ಮೇಲಿನ ಪ್ರೀತಿ ಅಂತ ಅವ್ರು ಹೇಳಿದ ನನಗೆ ನಿಜವಾಗಿ ಪ್ರೀತಿ ಆದರೆ ಈಗ ನನ್ನ ಆರೋಗ್ಯವನ್ನು ನೋಡಿಕೊಳ್ಬೇಕು ನೋಡಿ ಹಾಗಾಗಿ ಸುಮಾರು ಕಾರ್ಯಕ್ರಮಗಳು ಬರ್ತಾ ಉಂಟು ಕೆಲವು ಒಪ್ಪಿದ್ದೇನೆ ಕೆಲವು ಬಿಟ್ಟಿದ್ದೇನೆ ಅಂತ ಹೇಳಿದರೆ ನನ್ನ ಆರೋಗ್ಯವನ್ನು ಹೊಂದಿಕೊಂಡುಂಟು ಮತ್ತೆ ಕೆಲಸದ ಒತ್ತಡಗಳುಂಟು ಆದರೂ ಇವತ್ತು ಶಂಕರ ಭಟ್ರು ನನ್ನನ್ನು
ಆಹ್ವಾನಿಸಿ ದೇವತಾಡಿಕೆ ಮೇಳಕ್ಕೆ ಆಹ್ವಾನಿಸಿ ಭಾಗವತಿಗೆ ಮಾಡಬೇಕು ಅಂತ ಹೇಳಿದರು. ಅವರ ಕೇಳಿಕೆ ಮೇರೆಗೆ ಎಲ್ಲ ಕಲಾಭಿಮಾನಿಗಳ ಪ್ರೇಕ್ಷಕರ ಕೇಳಿಕೆ ಮೇರೆಗೆ ನಾನು ಒಪ್ಪಿಕೊಂಡಿದ್ದೇನೆ. ಎಷ್ಟು ಭಾಗವತಿಗೆ ಚೆನ್ನಾಗ್ತದೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಅಂತೂ ಪ್ರಯತ್ನ ಪಡ್ತೇನೆ ಹಾಡುಗಾರಿಕೆ. ಯಾಕಂದರೆ ನಾನು ಹಾಡುಗಾರಿಕೆ ಬಿಟ್ಟು ಸುಮಾರು ಸಮಯ ಆಯಿತು, ಅಂದರೆ ಹೆಚ್ಚು ಸಮಯ ಅಲ್ಲ, ಕೊರೋನಾ ಈ ಲಾಕ್ಡೌನ್ ಟೈಮ್ನಲ್ಲಿ ಏನೂ ಇಲ್ಲ, ನಾವು ಮನೆಯಲ್ಲಿ ಸುಮ್ಮನೆ ಊಟ ಮಲಗಿದ್ದೆ ಅಷ್ಟು. ಆಮೇಲೆ ಒಂದೊಂದು ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಅಂದಲ್ಲಿ ಅವರಿಗೆ ಗೊತ್ತ ಹಾಗೆ ಇದ್ದಷ್ಟೇ ಹೊರತು. ಈಗ ಇತ್ತೀಚೆಗೆ ಮೂರು ನಾಲ್ಕು ಕಾರ್ಯಕ್ರಮಕ್ಕೆ ಹೋದೆ. ಯಾವ ಕಾರ್ಯಕ್ರಮ ಹೋಗಬಾರದು ಅಂತೇಳಿ ಅಲ್ಲ, ಯಕ್ಷಗಾನದ ಮೇಲಿನ ಪ್ರೀತಿ ಉಂಟು, ಅದು ಯಾವಾಗಲೂ ನನ್ನ ಉಸಿರು ಇರುವವರೆಗೆ ಉಂಟು, ನನ್ನ ಆರೋಗ್ಯ ಇರುವವರೆಗೆ ಉಂಟು. ಆದರೆ ಇವತ್ತು ಈ ಮೇಳದ ರಂಗಸ್ಥಳದಲ್ಲಿ ನನಗೊಂದು ಇವರು ಗೌರವಿಸಿದ್ದು ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಧರ್ಮಸ್ಥಳ ಮೇಳದ ರಂಗಮಂಟಪದಲ್ಲಿ ಎಷ್ಟೋ ಸಲಾಗಿದೆ ನಮ್ಮ ಯಜಮಾನರು ವೀರೇಂದ್ರ ಹೆಗ್ಡೆಯವರು ಮತ್ತು ಅಶ್ವಂತ್ ಕುಮಾರ್ ಇರುವಾಗಲೇ ನನ್ನನ್ನು ಗೌರವಿಸಿದ್ದಾರೆ. ಹಾಗೆ ಅದು ದೊಡ್ಡದೇ. ಹಾಗೆಂತೇಳಿ ಇನ್ನೊಂದು ಮೇಳದಲ್ಲಿ ಅದು ಈಶ್ವರ, ಇದು ಪಾರ್ವತಿ ವನದುರ್ಗೆ, ಮತ್ತು ತಂದೆ ತಾಯಿಯವರು ಸೇರಿ ನನಗೆ ಸನ್ಮಾನ ಮಾಡಿದ್ರು ಅಂತ ತಿಳ್ಕೊಂಡಿದ್ದೇನೆ. ಅದು ನನಗೆ ಸನ್ಮಾನ ಅಲ್ಲ, ಅದು ನನ್ನನ್ನು ಗೌರವಿಸಿದ್ದು, ನನಗೆ ಗೌರವಿಸಿದ್ದಲ್ಲ, ಅದು ಯಕ್ಷಗಾನ ಕಲೆಗೆ ಗೌರವಿಸಿದ್ದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳುವುದೇನು ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು, ಮನಃಪೂರ್ವಕ ಕೃತಜ್ಞತೆಗಳು ಅಷ್ಟೇ ಹೇಳಬಷ್ಟೇ. ನಮಸ್ಕಾರ.